ಎಲ್ಲರಿಗೂ ನಮಸ್ಕಾರ, ನಾನು ವಿದ್ಯಾಶ್ರೀ. ಈ ವಿಡಿಯೋದಲ್ಲಿ ಯುಜಿಸಿ ನೆಟ್ ಹಾಗೂ ಕೆಸೆಟ್ ಪತ್ರಿಕೆ ಒಂದು ಜನರಲ್ ಪೇಪರ್ಗೆ ಸಂಬಂಧಿಸಿದಂಥ ಟೀಚಿಂಗ್ ಆಪ್ಟಿಟ್ಯೂಡ್ನ ರಿಲೇಟೆಡ್ ಆದ ಕ್ವಶನ್ಸ್ ಅನ್ನು ತಂದಿದ್ದೇನೆ. ಆ ಕ್ವಶನ್ಸ್ ಅನ್ನು ನಾವಿಲ್ಲಿ ಹೇಗೆ ಸಾಲ್ವ್ ಮಾಡಬಹುದು ಅಂತ ತಿಳ್ಕೊಳ್ಳುವ. ಈಗಾಗಲೇ ನಾನು ಯುಜಿಸಿ ನೆಟ್ ಹಾಗೂ ಕೆಸೆಟ್ ಪತ್ರಿಕೆ ಒಂದಕ್ಕೆ ಸಂಬಂಧಿಸಿದಂತೆ ಟೀಚಿಂಗ್ ಆಪ್ಟಿಟ್ಯೂಡ್ನ ರಿಲೇಟೆಡ್ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಿದ್ದೇನೆ. ಆ ವಿಡಿಯೋಗಳನ್ನು ನೋಡಲು ಬೇಕಾದ ಪ್ಲೇಲಿಸ್ಟ್ ಲಿಂಕ್ ಅನ್ನು ನಾನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಆ ವಿಡಿಯೋಗಳನ್ನು ನೋಡಿ ಟೀಚಿಂಗ್ ಆಪ್ಟಿಟ್ಯೂಡ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ವಿಡಿಯೋದಲ್ಲಿ ಕೊಟ್ಟಂತ ಪ್ರಶ್ನೆಗಳನ್ನು ಓದಿ ಅದಕ್ಕೆ ಉತ್ತರವನ್ನು ನಿಮಗೆ ಕೊಡ್ಲಿಕ್ಕೆ ಆಗ್ತದ ಅಂತ ಚೆಕ್ ಮಾಡಿ. ಇನ್ನಷ್ಟು ಸಮಯ ವೇಸ್ಟ್ ಮಾಡದೆ ಸೀದಾ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡುವ. ಕ್ವಶನ್ ನಂಬರ್ 1. ಮ್ಯಾಕ್ಸಿಮಮ್ ಪಾರ್ಟಿಸಿಪೇಷನ್ ಆಫ್ ಸ್ಟೂಡೆಂಟ್ಸ್ ಈಸ್ ಪಾಸಿಬಲ್ ಇನ್ ಟೀಚಿಂಗ್ ಥ್ರೂ. ಆಪ್ಷನ್ ಎ ಲೆಕ್ಚರ್ ಮೆಥಡ್, ಆಪ್ಷನ್ ಬಿ ಡಿಸ್ಕಷನ್ಸ್, ಆಪ್ಷನ್ ಸಿ ಟೆಕ್ಸ್ಟ್ ಬುಕ್ ಮೆಥಡ್, ಆಪ್ಷನ್ ಡಿ ಆಡಿಯೋ ವಿಶುವಲ್ ಫೆಸಿಲಿಟೀಸ್. ಇಲ್ಲಿ ಕೊಟ್ಟಿರುವಂತಹ ನಾಲ್ಕು ಟೀಚಿಂಗ್ ಮೆಥಡ್ ಅಲ್ಲಿ ಯಾವ ಮೆಥಡ್ ಯೂಸ್ ಮಾಡಿದ್ರೆ ಹೈಯೆಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ ಪಾರ್ಟಿಸಿಪೇಷನ್, ಅಂದ್ರೆ ಎಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಬಹುದು ಅಂತ ಕೇಳಿದ್ದಾರೆ. ಅದರಲ್ಲಿ ಒಂದನೇದು ಲೆಕ್ಚರ್ ಮೆಥಡ್, ಎರಡನೇದು ಡಿಸ್ಕಷನ್, ಮೂರನೇದು ಟೆಕ್ಸ್ಟ್ ಬುಕ್ ಮೆಥಡ್, ಹಾಗೆ ನಾಲ್ಕನೇದು ಆಡಿಯೋ ವಿಶುವಲ್ ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್. ಈ ಲೆಕ್ಚರ್ ಮೆಥಡ್ ಅಂತ ಹೇಳಿದ್ರೆ ಟೀಚರ್ ಪ್ರಿಪೇರ್ ಆಗಿ ಬಂದು ಕ್ಲಾಸ್ ಕೊಡುವಂಥದ್ದು. ಡಿಸ್ಕಷನ್ಸ್ ಅಂದ್ರೆ ಚರ್ಚೆ, ಹಾಗೆ ಸಿ ಟೆಕ್ಸ್ಟ್ ಬುಕ್ ಮೆಥಡ್ ಅಂದ್ರೆ ಪಾಠಪುಸ್ತಕವನ್ನು ನೋಡಿಕೊಂಡು ಪಾಠ ಮಾಡುವಂಥದ್ದು. ಆಡಿಯೋ ವಿಶುವಲ್ ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್, ಶ್ರವಣ ದೃಶ್ಯ ಮಾಧ್ಯಮದ ಮೂಲಕ ತರಗತಿಗಳನ್ನು ನಡೆಸುವಂಥದ್ದು. ಸೊ ಈ ನಾಲ್ಕು ಆಪ್ಷನ್ನಲ್ಲಿ ಆಪ್ಷನ್ ಬಿ ಈ ಡಿಸ್ಕಷನ್ ಏನಿದೆ, ಚರ್ಚೆಗೆ ಅವಕಾಶ ದೊರೆತಾಗ ಅದರಲ್ಲಿ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ತುಂಬ ಜಾಸ್ತಿ ಸಂಖ್ಯೆಯಲ್ಲಿ ಇರ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಿಸ್ಕಷನ್ಸ್. ಕ್ವಶನ್ ನಂಬರ್ 2. ದ ಮೋಸ್ಟ್ ಇಂಪಾರ್ಟೆಂಟ್ ಚಾಲೆಂಜ್ ಬಿಫೋರ್ ಅ ಟೀಚರ್ ಈಸ್. ಆಪ್ಷನ್ ಎ ಟು ಮೇಂಟೈನ್ ಡಿಸಿಪ್ಲಿನ್ ಇನ್ ದಿ ಕ್ಲಾಸ್, ಆಪ್ಷನ್ ಬಿ ಟು ಮೇಕ್ ಸ್ಟೂಡೆಂಟ್ಸ್ ಡೂ ದೇಯರ್ ಹೋಮ್ವರ್ಕ್, ಆಪ್ಷನ್ ಸಿ ಟು ಪ್ರಿಪೇರ್ ಕ್ವಶನ್ ಪೇಪರ್, ಆಪ್ಷನ್ ಡಿ ಟು ಮೇಕ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಎಂಜಾಯಬಲ್. ಸೊ ಹಿಯರ್ ದೇ ಹ್ಯಾವ್ ಆಸ್ಕ್ಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಲೆಂಜ್ ಫಾರ್ ಅ ಟೀಚರ್. ಒಂದು ಟೀಚರ್ನ ಎದುರುಗಡೆ ಇರುವಂಥ ತುಂಬ ಕಷ್ಟವಾದ ಟಾಸ್ಕ್ ಯಾವುದು, ಓಕೆ, ಯಾವ ರೀತಿ ಚಾಲೆಂಜ್ ಅನ್ನು ಫೇಸ್ ಮಾಡ್ತಾರೆ. ಅಲ್ಲಿ ಆಪ್ಷನ್ ಎ ಇಸ್ ಟು ಮೇಂಟೈನ್ ಡಿಸಿಪ್ಲಿನ್ ಇನ್ ದಿ ಕ್ಲಾಸ್, ತರಗತಿಯಲ್ಲಿ ಶಿಸ್ತನ್ನು ಕಾಪಾಡುವಂಥದ್ದು. ಆಪ್ಷನ್ ಬಿ ಟು ಮೇಕ್ ಸ್ಟೂಡೆಂಟ್ಸ್ ಡೂ ದೇಯರ್ ಹೋಮ್ವರ್ಕ್, ವಿದ್ಯಾರ್ಥಿಗಳಿಗೆ ಅವರ ಮನೆ ಕೆಲಸವನ್ನು ಮಾಡಿಕೊಂಡು ಬರುವಂತೆ ಮಾಡುವಂಥದ್ದು. ಆಪ್ಷನ್ ಸಿ ಟು ಪ್ರಿಪೇರ್ ಕ್ವಶನ್ ಪೇಪರ್, ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವಂಥದ್ದು. ಆಪ್ಷನ್ ಡಿ ಟು ಮೇಕ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಎಂಜಾಯಬಲ್, ಬೋಧನೆ ಹಾಗೂ ಕಲಿಕೆಯನ್ನು ಆನಂದಿಸುವಂತೆ ಮಾಡುವಂಥದ್ದು. ಸೊ ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಚಾಲೆಂಜ್ ಒಬ್ಬ ಶಿಕ್ಷಕನಿಗೆ ಇರ್ತದೆ ಅಂತ ಹೇಳಿ. ಸೊ ಶಿಸ್ತನ್ನ ಮೇಂಟೈನ್ ಮಾಡ್ಬೋದು, ಹಾಗೆ ಮಕ್ಕಳಿಗೆ ಹೋಮ್ವರ್ಕ್ ಅನ್ನು ಮಾಡಿಸ್ಬೋದು, ಟು ಪ್ರಿಪೇರ್ ಕ್ವಶನ್ ಪೇಪರ್ ಅದನ್ನು ಸಹ ಮಾಡ್ಬೋದು, ಹಾಗೆ ಟು ಮೇಕ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಎಂಜಾಯಬಲ್, ಬೋಧನೆ ಮತ್ತು ಕಲಿಕೆಯ ಆ ಪ್ರೋಸೆಸ್ ಏನಿದೆ ಅದನ್ನು ಆನಂದಿಸುವಂತೆ ಮಾಡುವಂಥದ್ದು, ಅದನ್ನು ಎಫೆಕ್ಟಿವ್ ಆಗಿ ಮಾಡುವಂಥದ್ದು ಸ್ವಲ್ಪ ಡಿಫಿಕಲ್ಟ್ ಟಾಸ್ಕ್ ಒಂದು ಶಿಕ್ಷಕನಿಗೆ ಇರುವಂಥದ್ದು. ಸೊ ಇಲ್ಲಿ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 3. ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ಲರ್ನಿಂಗ್ ಈಸ್. ಕಲಿಕೆಯ ತುಂಬ ಸೂಕ್ತವಾದಂಥ ಅರ್ಥ ಯಾವುದು ಅಂತ ಕೇಳಿದರೆ, ಆಪ್ಷನ್ ಎ ಇನ್ಕಲ್ಕೇಶನ್ ಆಫ್ ನಾಲೆಜ್, ಅಂದರೆ ಜ್ಞಾನವನ್ನು ಒಳಗೂಡಿಸಿಕೊಳ್ಳುವಂಥದ್ದು. ಹಾಗೆ ಆಪ್ಷನ್ ಬಿ ಮಾಡಿಫಿಕೇಶನ್ ಆಫ್ ಬಿಹೇವಿಯರ್, ನಡವಳಿಕೆಯಲ್ಲಿನ ಬದಲಾವಣೆ, ಪರ್ಸನಲ್ ಅಡ್ಜಸ್ಟ್ಮೆಂಟ್, ಹಾಗೆ ಹೊಂದಾಣಿಕೆ. ಆಪ್ಷನ್ ಡಿ ಅಕ್ವಿಸಿಷನ್ ಆಫ್ ಸ್ಕಿಲ್, ಕೌಶಲ್ಯಗಳನ್ನು ಸ್ವಾಧೀನಗೊಳಿಸುವಂಥದ್ದು. ಈ ನಾಲ್ಕು ಆಪ್ಷನಲ್ಲಿ ಅಪ್ರೋಪ್ರಿಯೇಟ್ ಮೀನಿಂಗ್ ಫಾರ್ ಲರ್ನಿಂಗ್ ಅಂತ ಕೇಳಿದ್ದಾರೆ, ಅಂದರೆ ತುಂಬ ಸೂಕ್ತವಾದಂಥ ಅರ್ಥ ಯಾವುದು ಕಲಿಕೆಗೆ. ಕೊಟ್ಟಂಥ ನಾಲ್ಕು ಆಪ್ಷನ್ಸಲ್ಲಿ ಅಪ್ರೋಪ್ರಿಯೇಟ್ ಮೀನಿಂಗ್ ಅಂದರೆ ತುಂಬ ಅರ್ಥಪೂರ್ಣವಾದದ್ದು ಕಲಿಕೆಗೆ, ಅದು ಮಾಡಿಫಿಕೇಶನ್ ಆಫ್ ಬಿಹೇವಿಯರ್. ಸೊ ದೇರ್ಫೋರ್ ರೈಟ್ ಆನ್ಸರ್ ಹಿಯರ್ ಇಸ್ ಆಪ್ಷನ್ ಬಿ. ಕ್ವಶನ್ ನಂಬರ್ 4. ದ ಮೋಸ್ಟ್ ಡಿಸೈರೇಬಲ್ ಸ್ಕಿಲ್ ಆಫ್ ಟೀಚರ್ ಈಸ್ ಟು. ಆಪ್ಷನ್ ಎ ಮೇಕ್ ದಿ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ದಿ ಟೀಚರ್ ಸೀಸ್, ಆಪ್ಷನ್ ಬಿ ಕವರ್ ದಿ ಪ್ರೆಸ್ಕ್ರೈಬ್ಡ್ ಕೋರ್ಸ್, ಆಪ್ಷನ್ ಸಿ ಕೀಪ್ ಸ್ಟೂಡೆಂಟ್ಸ್ ರಿಲ್ಯಾಕ್ಸ್ಡ್ ವೈಲ್ ಟೀಚಿಂಗ್, ಆಪ್ಷನ್ ಡಿ ಕೀಪ್ ಹೈಯರ್ ಅಥಾರಿಟೀಸ್ ಇನ್ಫಾರ್ಮ್ಡ್ ಅಬೌಟ್ ದಿ ಕ್ಲಾಸ್ ಆಕ್ಟಿವಿಟೀಸ್. ಇಲ್ಲಿ ಒಂದು ಶಿಕ್ಷಕನಿಗೆ ಯಾವ ರೀತಿಯ ಕೌಶಲ್ಯ ಇರಬೇಕು ಅಂತ ಕೇಳಿದ್ದಾರೆ, ಅಂದರೆ ಇಂಪಾರ್ಟೆಂಟ್ ಆಗಿ ಮೋಸ್ಟ್ ಡಿಸೈರೇಬಲ್ ಸ್ಕಿಲ್, ಯಾವುದೇ ರೀತಿಯ ಕೌಶಲ್ಯ ಆ ಶಿಕ್ಷಕನಲ್ಲಿ ಇರಬೇಕು ಅಂತ ನಾವು ಅಪೇಕ್ಷೆ ಪಡ್ತೇವೆ ಅದನ್ನು ಕೇಳಿರ್ತಾರೆ. ಆಪ್ಷನ್ ಎ ಮೇಕ್ ದಿ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ದಿ ಟೀಚರ್ ಸೀಸ್, ಸೊ ಟೀಚರ್ ಏನು ಹೇಳ್ತಿದ್ದಾರೆ ಅಂತ ಹೇಳಿ ಮಕ್ಕಳಿಗೆ ಅರ್ಥ ಆಗುವ ಥರ ಇರಬೇಕು, ಟೀಚರ್ ಏನು ಹೇಳ್ತಾರೆ ಅಂತ ಆ ಥರದ ಟೀಚರ್ ಇರಬೇಕು. ಹಾಗೆ ಆಪ್ಷನ್ ಬಿ ಕವರ್ ದಿ ಪ್ರೆಸ್ಕ್ರೈಬ್ಡ್ ಕೋರ್ಸ್, ಆ ಕೋರ್ಸ್ಗೆ ಸಿಲೆಬಸ್ ಏನು ಕೊಟ್ಟಿದ್ದಾರೆ ಅಥವಾ ಏನು ಹೇಳಬೇಕು ಅಂತ ಪ್ರೆಸ್ಕ್ರೈಬ್ ಮಾಡಿದ್ದಾರೆ ಅದನ್ನು ಅಷ್ಟನ್ನು ಕವರ್ ಮಾಡುವಂಥ ಟೀಚರ್ ಆಗಿರಬೇಕು. ಕೀಪ್ ಸ್ಟೂಡೆಂಟ್ಸ್ ರಿಲ್ಯಾಕ್ಸ್ಡ್ ವೈಲ್ ಟೀಚಿಂಗ್,
ಸೊ ಪಾಠ ಮಾಡುವಾಗ ಆ ಶಿಕ್ಷಕರು ಮಕ್ಕಳ ಒಂದು ಸಮಾಧಾನ ಸ್ಥಿತಿಯಲ್ಲಿರುವಂತೆ ನೋಡಿಕೊಳ್ಬೇಕು, ಆ ತರ ಇರಬೇಕು ಟೀಚರ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ಅಥವಾ ಆಪ್ಷನ್ ಡಿ, ಕೀಪ್ ಹೈಯರ್ ಅಥಾರಿಟೀಸ್ ಇನ್ಫಾರ್ಮ್ಡ್ ಅಬೌಟ್ ದಿ ಕ್ಲಾಸ್ ಆಕ್ಟಿವಿಟೀಸ್. ಕ್ಲಾಸ್ ಅಲ್ಲಿ ಯಾವ ರೀತಿಯ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳಿ ಹೈಯರ್ ಅಥಾರಿಟೀಸ್ಗೆ ಆ ಟೀಚರ್ ಇನ್ಫಾರ್ಮ್ ಮಾಡ್ತಾ ಇರಬೇಕು. ಸೊ ಇದೆಲ್ಲ ಕೂಡ ಟೀಚರ್ನಲ್ಲಿ ಇರಬೇಕಾದಂಥ ಕೌಶಲ್ಯಗಳು. ಆದರೆ ಈ ನಾಲ್ಕು ಕೌಶಲ್ಯದಲ್ಲಿ ಮೋಸ್ಟ್ ಡಿಸೈರೇಬಲ್, ತುಂಬ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಕೌಶಲ್ಯ ಅಂದರೆ ಸ್ಕಿಲ್ ಯಾವುದು ಅಂತ ಕೇಳ್ತಿದ್ದೆ. ಇಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂಥ ಯಾವುದೇ ಪ್ರಶ್ನೆಗಳನ್ನು ನಾವು ಉತ್ತರಿಸುವಾಗ ಫಸ್ಟ್ ನಾವು ಆ ಪ್ಲೇಸಲ್ಲಿ ಒಂದು ಟೀಚರ್ ಆಗಿದ್ರೆ ನಾವು ಯಾವ ಥರ ಇರಬೇಕು, ಅಥವಾ ನಮಗೆ ಯಾವುದಾದ್ರು ಟೀಚರ್ ಇದ್ದರೆ ಆ ಟೀಚರಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೇವೆ ಅದನ್ನು ನಾವು ತಿಳ್ಕೊಂಡು ಆ ರೀತಿಯಾಗಿ ಉತ್ತರಿಸುವಂಥದ್ದು. ಸೊ ಈ ನಾಲ್ಕು ಆಪ್ಷನ್ಸಲ್ಲಿ ತುಂಬ ಇಂಪಾರ್ಟೆಂಟ್, ಅದು ಮೋಸ್ಟ್ ಡಿಸೈರೇಬಲ್ ಸ್ಕಿಲ್ ಅಂತಂದರೆ ಟು ಮೇಕ್ ದಿ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ದಿ ಟೀಚರ್ಸ್ ಈಸ್, ಆ ಶಿಕ್ಷಕ ಏನು ಹೇಳ್ತಾ ಇದ್ದಾರೆ ಅಂತ ಹೇಳುವಂಥದ್ದು ವಿದ್ಯಾರ್ಥಿಗಳಿಗೆ ಮನದಟ್ಟಾಗಬೇಕು, ಆ ಥರದ ಟೀಚರ್ ಇರಬೇಕು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ. ಕ್ವೆಶನ್ ನಂಬರ್ 5, ಇನ್ ದಿ ಕಂಟೆಕ್ಸ್ಟ್ ಆಫ್ ಡೈನಾಮಿಕ್ ಟೀಚಿಂಗ್ ಎನ್ವೈರ್ಮೆಂಟ್ ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಆಪ್ಷನ್ ಎ, ಟೀಚರ್ ಈಸ್ ಎ ಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ಸ್ಟೂಡೆಂಟ್ ಈಸ್ ಆ್ಯನ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಟೀಚರ್ ಈಸ್ ಆ್ಯನ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ಸ್ಟೂಡೆಂಟ್ ಈಸ್ ಎ ಡಿಪೆಂಡೆಂಟ್ ವೇರಿಯೇಬಲ್. ಆಪ್ಷನ್ ಸಿ, ಬೋತ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಆರ್ ಇಂಟರ್ವೀನಿಂಗ್ ವೇರಿಯೇಬಲ್ಸ್. ಆಪ್ಷನ್ ಡಿ, ನನ್ ಆಫ್ ದಿ ಅಬೋವ್. ಒಂದು ಕ್ರಿಯಾತ್ಮಕ ಬೋಧನಾ ವಾತಾವರಣದಲ್ಲಿ ಯಾವ ಕೆಳಗಿನ ಸ್ಟೇಟ್ಮೆಂಟ್ಸ್ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ, ಟೀಚರ್ ಈಸ್ ಡಿಪೆಂಡೆಂಟ್ ವೇರಿಯೇಬಲ್. ಆಪ್ಷನ್ ಎಯಲ್ಲಿ ಟೀಚರ್ ಡಿಪೆಂಡೆಂಟ್ ವೇರಿಯೇಬಲ್ ಅಂದರೆ ಟೀಚರ್ ಅವಲಂಬಿತ ವೇರಿಯೇಬಲ್, ಹಾಗೆ ಸ್ಟೂಡೆಂಟ್ ಸ್ವತಂತ್ರ ವೇರಿಯೇಬಲ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ, ಟೀಚರ್ ಈಸ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂದರೆ ಟೀಚರ್ ಸ್ವತಂತ್ರ ವೇರಿಯೇಬಲ್, ಹಾಗೆ ಸ್ಟೂಡೆಂಟ್ ಅವಲಂಬಿತ ವೇರಿಯೇಬಲ್. ಅಥವಾ ಇಲ್ಲಿ ಟೀಚರು ಸ್ಟೂಡೆಂಟ್, ಆಪ್ಷನ್ ಸಿಗೆ ಬಂದರೆ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಬೋತ್ ಆರ್ ಇಂಟರ್ವೀನಿಂಗ್ ವೇರಿಯೇಬಲ್ ಅಂದರೆ ಒಂದಕ್ಕೆ ಒಂದು ಸಂಬಂಧ ಇದೆ ಅಂತ ಹೇಳಿ. ಆಪ್ಷನ್ ಡಿ, ನನ್ ಆಫ್ ದಿ ಅಬೋ. ಸೊ ಈ ಟೀಚಿಂಗ್ ಎನ್ವೈರ್ಮೆಂಟಲ್ಲಿ ಯಾವಾಗಲೂ ಕೂಡ ಟೀಚರ್ ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್, ಟೀಚರ್ ಸ್ವತಂತ್ರವಾಗಿರ್ತಾರೆ, ಹಾಗೆ ಸ್ಟೂಡೆಂಟ್ ಡಿಪೆಂಡ್ಸ್ ಆನ್ ಟೀಚರ್. ಸೊ ಅಲ್ಲಿ ಯಾರು ಕಲಿತಾರೆ ಅವರು ಟೀಚರ್ನ ಮೇಲೆ ಡಿಪೆಂಡೆಂಟ್ ಆಗಿ ಇರ್ತಾರೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಟೀಚರ್ ಈಸ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ಸ್ಟೂಡೆಂಟ್ ಈಸ್ ಡಿಪೆಂಡೆಂಟ್ ವೇರಿಯೇಬಲ್. ಕ್ವೆಶನ್ ನಂಬರ್ 6, ಅಟ್ ವಿಚ್ ಆಫ್ ದಿ ಫಾಲೋವಿಂಗ್ ಟೀಚಿಂಗ್ ಲೆವೆಲ್ಸ್ ಕ್ಲಾಸ್ ರೂಮ್ ಎನ್ವೈರ್ಮೆಂಟ್ ಈಸ್ ರಿಕ್ವೈರ್ಡ್ ಟು ಬಿ ಸಫಿಷಿಯೆಂಟ್ಲಿ ಓಪನ್ ಆ್ಯಂಡ್ ಇಂಡಿಪೆಂಡೆಂಟ್. ಆಪ್ಷನ್ ಎ, ಮೆಮೊರಿ ಲೆವೆಲ್. ಆಪ್ಷನ್ ಬಿ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ಆಪ್ಷನ್ ಸಿ, ರಿಫ್ಲೆಕ್ಟಿವ್ ಲೆವೆಲ್. ಡಿ, ಆಲ್ ಆಫ್ ದಿ. ಬೇರೆ ಬೇರೆ ಟೀಚಿಂಗ್ ಲೆವೆಲ್ಸಲ್ಲಿ ಯಾವ ಲೆವೆಲ್ನಲ್ಲಿ ಮುಕ್ತವಾದ ಮತ್ತು ಸ್ವತಂತ್ರವಾದ ಕಲಿಕಾ ವಾತಾವರಣ ಇರ್ತದೆ ಅಂತ ಈ ಕ್ವೆಶನಲ್ಲಿ ಕೇಳಿದ್ದಾರೆ. ದೆರ್ ಆರ್ 3 ಡಿಫ್ರೆಂಟ್ ಲೆವೆಲ್ಸ್ ಆಫ್ ಟೀಚಿಂಗ್. ಮೂರು ಡಿಫ್ರೆಂಟ್ ಲೆವೆಲ್ಸ್ ಇದೆ, ಅದು ಮೆಮೊರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ರಿಫ್ಲೆಕ್ಟಿವ್ ಲೆವೆಲ್. ಈ ಮೂರು ಲೆವೆಲಲ್ಲಿ ಮೆಮೊರಿ ಲೆವೆಲ್ ಇಸ್ ತುಂಬ ಬೇಸಿಕ್ ಲೆವೆಲ್. ಈ ಮೂರು ಟೀಚಿಂಗ್ ಲೆವೆಲ್ಸ್ನಲ್ಲಿ ಮೆಮೊರಿ ಲೆವೆಲ್ನಲ್ಲಿ ರೋಟ್ ಮೆಮೊರೈಸೇಷನ್ಗೆ ತುಂಬ ಅವಕಾಶ ಇದೆ, ಅಂದರೆ ಕಂಠಪಾಠ ಮಾಡಲಿಕ್ಕೆ ಅಲ್ಲಿ ಹೇಳಿಕೊಡ್ತಾರೆ, ಅದು ರೋಟ್ ಲರ್ನಿಂಗ್. ಮೆಮೊರಿ ಲೆವೆಲ್ನಲ್ಲಿ ಇದಕ್ಕೆ ಅವಕಾಶ ಇರ್ತದೆ. ಹಾಗೆ ತುಂಬ ಹೈ ಲೆವೆಲ್, ಮೂರು ಲೆವೆಲ್ನಲ್ಲಿ ಹೈಯರ್ ಲೆವೆಲ್ ಇಸ್ ರಿಫ್ಲೆಕ್ಟಿವ್ ಲೆವೆಲ್, ಅಲ್ಲಿ ತುಂಬ ಮುಕ್ತವಾದ ಮತ್ತು ಸ್ವತಂತ್ರವಾದ ಅವಕಾಶ ವಿದ್ಯಾರ್ಥಿಗಳಿಗೆ ತರಗತಿಯಲ್ಲಿ ಇರ್ತದೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ರಿಫ್ಲೆಕ್ಟಿವ್ ಲೆವೆಲ್. ಕ್ವೆಶನ್ ನಂಬರ್ 7, ಲಿಸನಿಂಗ್ ಟು ಅ ಲೆಕ್ಚರ್ ಈಸ್ ಬೇಸಿಕಲಿ. ಆಪ್ಷನ್ ಎ, ಇನ್ಫಾರ್ಮೇಷನಲ್ ಲಿಸನಿಂಗ್. ಆಪ್ಷನ್ ಬಿ, ಇವ್ಯಾಲ್ಯುವೇಟಿವ್ ಲಿಸನಿಂಗ್. ಆಪ್ಷನ್ ಸಿ, ಎಂಫ್ಯಾಟಿಕ್ ಲಿಸನಿಂಗ್. ಆಪ್ಷನ್ ಡಿ, ಡೈನಾಮಿಕ್ ಲಿಸನಿಂಗ್. ಸೊ ಲಿಸನಿಂಗ್ ಟು ಅ ಲೆಕ್ಚರ್ ಅಂದರೆ ಈಗ ಒಂದು ಟೀಚರ್ ಲೆಕ್ಚರ್ ಕೊಡ್ತಿದ್ದಾರೆ, ಅದಕ್ಕೆ ನಾವು ಕೇಳ್ತಿದ್ದೇವೆ ಅದನ್ನು, ಅಂದರೆ ಕೇಳುವಾಗ ನಾವು ಆ ವಿಷಯವನ್ನು ತಿಳ್ಕೊಳ್ತೇವೆ, ಹಾಗೆ ಅದನ್ನು ಯಾಕಾಗಿ ಅವರು ಹೇಳ್ತಿದ್ದಾರೆ ಅಂತ ತಿಳ್ಕೊಳ್ತೇವೆ. ಸೊ ಈ ಪ್ರೊಸೆಸನ್ನು ನಾವು ಇವ್ಯಾಲ್ಯುವೇಟಿವ್ ಲಿಸನಿಂಗ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಇವ್ಯಾಲ್ಯುವೇಟಿವ್ ಲಿಸನಿಂಗ್. ಸೊ ಇವ್ಯಾಲ್ಯುವೇಟಿವ್ ಲಿಸನಿಂಗ್ ಅಂದರೆ ಯಾಕೆ ಹೇಳ್ತಿದ್ದಾರೆ, ಇದರ ಯೂಸಸ್ ಏನು, ಇದನ್ನು ನಾವು ಎಲ್ಲಿ ಅಪ್ಲೈ ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡು ನಾವು ಆ ಲೆಕ್ಚರನ್ನು ಕೇಳ್ತಿರ್ತೇವೆ. ಹಾಗಾಗಿ ಇದು ಆಪ್ಷನ್ ಬಿ, ಇವ್ಯಾಲ್ಯುವೇಟಿವ್ ಲಿಸನಿಂಗ್. ಕ್ವೆಶನ್ ನಂಬರ್ 8, ಅಂಡರ್ಸ್ಟ್ಯಾಂಡಿಂಗ್ ಥಿಯರೀಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಚಿಲ್ಡ್ರನ್ಸ್ ಲರ್ನಿಂಗ್ ಈಸ್ ಆಫ್ ಫಂಡಮೆಂಟಲ್ ಇಂಪಾರ್ಟೆನ್ಸ್. ಮಕ್ಕಳ ಕಲಿಕೆಗೆ ಸಂಬಂಧಿಸಿದಂತೆ ನಾವು ಥಿಯರೀಸ್ ಮತ್ತು ಪ್ರಿನ್ಸಿಪಲನ್ನು ತಿಳ್ಕೊಳ್ಬೇಕು ಯಾಕಾಗಿ ಅಂತ ಕೇಳಿದರೆ, ಆಪ್ಷನ್ ಎ, ಫಾರ್ ಎಫೆಕ್ಟಿವ್ ಟೀಚಿಂಗ್, ಬೋಧನೆಯನ್ನು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ. ಆಪ್ಷನ್ ಬಿ, ಫಾರ್ ಎಫೆಕ್ಟಿವ್ ಕರಿಕ್ಯುಲಮ್ ಪ್ಲಾನಿಂಗ್, ಕರಿಕ್ಯುಲಮನ್ನು ಪರಿಣಾಮಕಾರಿಯಾಗಿ ಪ್ಲಾನ್ ಮಾಡಲಿಕ್ಕೆ. ಫಾರ್ ಮೋಟಿವೇಶನ್ ಆಫ್ ಲರ್ನರ್, ಯಾರು ಕಲಿತಾ ಇದ್ದಾರೆ ಅವರನ್ನು ಮೋಟಿವೇಟ್ ಮಾಡಲಿಕ್ಕೆ. ಅಥವಾ ಇದೆಲ್ಲವೂ
ಕಲಿಕೆಗೆ ಸಂಬಂಧಿಸಿದಂಥ ಎಲ್ಲ ಥಿಯರಿಗಳು ಹಾಗೆ ಪ್ರಿನ್ಸಿಪಲ್ ಒಬ್ಬ ಶಿಕ್ಷಕನಿಗೆ ಅತಿ ಅಗತ್ಯವಾಗಿ ತಿಳಿದಿರಬೇಕು. ಯಾಕಾಗಿ ಅಂದರೆ ಅದರಿಂದಾಗಿ ಅವರು ಬೋಧನೆಯನ್ನು ಪರಿಣಾಮಕಾರಿಯಾಗಿ ಮಾಡ್ಬೋದು, ಹಾಗೆ ಕರಿಕ್ಯುಲಮ್ ಪ್ಲಾನಿಂಗನ್ನು ಎಫೆಕ್ಟಿವ್ ಆಗಿ ಮಾಡ್ಬೋದು, ಇದರ ಜೊತೆಗೆ ಲರ್ನರ್ಗೆ ಮೋಟಿವೇಟ್ ಮಾಡ್ಬೋದು. ಸೊ ನಮಗೆ ಆ ಥಿಯರೀಸ್ ಪ್ರಿನ್ಸಿಪಲ್ ಗೊತ್ತಿದ್ರೆ ನಾವು ಇದೆಲ್ಲವನ್ನು ಮಾಡ್ಬೋದು. ಹಾಗಾಗಿ ಇಲ್ಲಿ ಸರಿ ಉತ್ತರ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್. ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸಂಬಂಧಿಸಿದಂತೆ ಇನ್ನಷ್ಟು ಪ್ರಶ್ನೆಗಳೊಂದಿಗೆ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರು, ನಿಮ್ಮ ಪರಿಚಯದವರು ಯಾರು ಕೆಸೆಟ್ ಅಥವಾ UGC ನೆಟ್ ಪರೀಕ್ಷೆಗೆ ತಯಾರಿ ನಡೆಸ್ತಿದ್ದಲ್ಲಿ ಅವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂಬರುವ ವಿಡಿಯೋದ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.